ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ವೀಕ್ಷಕರೇ, ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಬಹಳ ಇಂಪಾರ್ಟೆಂಟ್ ವಿಷಯ, ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ಒಂದು ವಿಶೇಷವಾದಂಥ ಮೆಸೇಜ್ ಅಂತ ಹೇಳ್ತೀನಿ. ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಮದುವೆನೂ ಆಗೋಗ್ಬಿಡುತ್ತೆ. ಮದುವೆ ಆದ ಒಂದು 6 ತಿಂಗಳವರೆಗೂ ಏನೂ ಇರೋದಿಲ್ಲ ಪ್ರಾಬ್ಲಮ್. 6 ತಿಂಗಳಾದಮೇಲೆ ಗಂಡನ ವೀಕ್ನೆಸ್ ಏನು, ಅತ್ತೆ ವೀಕ್ನೆಸ್ ಏನು, ಮಾವನ ವೀಕ್ನೆಸ್ ಏನು, ಮನೇಲಿ ನಾದಿನಿ ಮೈದ ಇದ್ರೇನು, ಇದೆಲ್ಲ ತಿಳ್ಕೊಂಬಿಟ್ಟು ಕೆಲ ಮನೇಲಿ ಸೊಸೆದಿರು ಅಥವಾ ಹೆಂಡತಿ ಭಾಳಷ್ಟು ತೊಂದರೆಗಳನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಡ್ತಾರೆ. ನಂತರ ಭಾಳಷ್ಟು ಜನ ಬರ್ತಾರೆ, ಅಯ್ಯೋ ನನ್ನ ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ, ಯಾಕೆಂದರೆ ನನ್ನ ಹೆಂಡತಿ ಮಾತೆತ್ತರ ಜಗಳ ತೆಗಿತಾಳೆ, ಏನಾರು ತಂದುಕೊಟ್ರು ಜಗಳ, ತಂದು ಕೊಡಲಿಲ್ಲ ಅನ್ನೋ ಜಗಳ, ಏನಾದ್ರು ಹೇಳಿದ್ರು ಜಗಳ, ಹೇಳಿಲ್ಲ ಅನ್ನೋ ಸುಮ್ಮನೆ ಇದ್ರು ಜಗಳ, ಮನೇಲಿ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಸಾಧ್ಯವಾದಷ್ಟು ನನ್ನ ಮನೆಯಿಂದ ಹೊರಗೆ ಯಾವಾಗಲೂ ಇರೋಕ್ಕೆ ಇಷ್ಟಪಡ್ತೀನಿ, ಮಲ್ಗೋಕ್ಕೆ ಮಾತ್ರ ಮನೆಗೆ ಹೋಗ್ತೀನಿ. ಯಾಕೆ? ಮನೇಲಿ ಗಲಾಟೆ ಹೆಂಡ್ತಿದ್ದು ಏನಕ್ಕೆ, ಏನಾದ್ರು ಒಂದು ಸಣ್ಣ ನೆಪ್ಪ ಗಲಾಟೆ ಶುರು ಮಾಡಿಬಿಡ್ತಾಳೆ ಅಂತ ಕೆಲವರು ಎಷ್ಟೋ ಜನ ಬಂದ ಕೇಳ್ತಾರೆ. ಕೆಲವರು ಮನೆಯಲ್ಲಿ ಹಿರಿಯೋರು ದೊಡ್ಡವರು ಏಜ್ ಆಗಿದೆ, ಮಗನಿಗೆ ಮೊದಲ ಮದುವೆ ಮಾಡಿಬಿಟ್ಟಿರ್ತಾರೆ, ಸೊಸೆ ಮನೇಲಿ ಸಣ್ಣ ಪುಟ್ಟಕ್ಕೆಲ್ಲ ಅತ್ತೆ ಮೇಲೆ ರೇಗಾಡೋದು, ಮಾವನ ಮೇಲೆ ರೇಗಾಡೋದು, ಮನೇಲಿ ಯಾರಿದ್ದರೂ ಅವ್ರ ಮೇಲೆ ರೇಗಾಡೋದು ಅಂತ ದಬ್ಬಾಳಿಕೆ. ನಾನು ಬಿಟ್ಟರೆ ಇನ್ಯಾರಿಲ್ಲ, ಮನೆಯೊಳಗೆ ನಾನೇ ಅಧಿಕಾರ ನಡೆಸಬೇಕು, ನಾನೇ ಈ ಮನೇಲಿ ಓನರ್ ಅನ್ನೋ ಮಟ್ಟ ಲೆವೆಲ್ಗೆ ಗಲಾಟೆ ಮಾಡ್ತಾ ಇರ್ತಾರೆ. ಆದರೂ ಅವ್ರಿಗೆ ಏನೂ ಲಾಭ ಇರಲ್ಲ ಕೊನೆಯಲ್ಲಿ. ಕೆಲವು ಮನೆಗಳಲ್ಲಿ ಹೆಂಡತಿಯಿಂದನೇ ಗಲಾಟೆ ಪ್ರಾರಂಭ ಆಗಿ ಹೆಂಡತಿಯಿಂದಲೇ ಗಲಾಟೆ ಎಂಡಾಗತ್ತೆ. ಕೆಲವು ಮನೆಯಲ್ಲಿ ಹೆಂಡತಿಯಿಂದನೇ ಗಲಾಟೆ ಪ್ರಾರಂಭ ಆಗಿ ಇನ್ಯಾರೋ ಹಿಂದೆ ಗಲಾಟೆ ಕಮ್ಮಿ ಆಗುತ್ತೆ, ಶಾಂತಿ ಆಗುತ್ತೆ. ಆದರೆ ಗಂಡನ ಕೈಲಿ ತಡೆಯೋಕ್ಕಾಗೋದಿಲ್ಲ. ಇಲ್ಲಿ ಹೆಂಡತಿ ಇಲ್ಲಿ ಸಬ್ಜೆಕ್ಟ್ ಹೇಗಿದೆ ಅಂದರೆ, ಹೆಂಡತಿ ಗಲಾಟೆ ಶುರು ಮಾಡ್ತಾಳೆ, ಕೆಲವು ಮನೇಲಿ ಅವಳೇ ಶುರು ಮಾಡಿ ಅವಳೇ ಸಮಾಧಾನ ಆಗಿಬಿಡ್ತಾಳೆ, ಅವಳೇ ಶಾಂತಿ ಮಾಡ್ತಾಳೆ ಗಲಾಟೆನ ಜಗಳನ. ಇನ್ನೊಂದು ಹೆಂಡತಿ ಶುರು ಮಾಡ್ತಾಳೆ, ಇನ್ಯಾರೋ ಬಂದು ಗಲಾಟೆನ ಶಾಂತಿ ಮಾಡ್ತಾರೆ, ಅದೇ ಗಂಡ ಮಾಡಲ್ಲ. ಪಕ್ಕದ ಮನೆಯವರು ಇರ್ಬೋದು, ಅವ್ರ ಅಪ್ಪ ಅಮ್ಮ ಇರ್ಬೋದು, ನಾದಿನಿ ಮೈದ ಯಾರೋ ಇರ್ಬೋದು. ಇನ್ನೊಂದು ಕಡೆ ಏನಾಗ್ಬಿಟ್ಟಿದೆ ಅಂದರೆ, ಕೆಲವು ಮನೆಗಳಲ್ಲಿ ಹೆಂಡತಿಗೆ ಹೆಂಗೆ ಗಲಾಟೆ ಮಾಡ್ಕೊಡ್ಬೇಕು ಅಂತ ಹೆಂಡತಿಗೆ ತಾಯಿ ಹೇಳ್ಕೊಡ್ತಾಳೆ. ಎಷ್ಟೋ ಮನೆ ಕಡೆ ಈಗ ಯಾರೊಬ್ಬರು ಮೊನ್ನೆ ನನ್ನ ಹತ್ರ ಬಂದು ಮಾತಾಡ್ತಿದ್ರು, ಪಾಪ ಅವರು ಸಾಫ್ಟ್ವೇರ್ ಇಂಜಿನಿಯರು, ಅವರು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ, 4 ವರ್ಷ ಲವ್ ಮಾಡಿದ್ದಾರೆ, ಆಮೇಲೆ ಮದುವೆ ಆಗಿದ್ದಾರೆ. ಅವಳಿಗೆ ನನ್ನ ಗಂಡ ಏನು, ಅವನು ಹೆಂಗೆ ತಿಂತಾನೆ, ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ಎಲ್ಲ ಗೊತ್ತವಳು. ಲವ್ ಮಾಡೋಕ್ಕೆ ಮುಂಚೆನೇ ಮದುವೆ ಮುಂಚೆನೇ ಎಲ್ಲ ತಿಳ್ಕೊಂಡಿದ್ಲು. ಇವ್ರಿಗೂ ಗೊತ್ತು ನನ್ನ ಹೆಂಡತಿ ಟೇಸ್ಟ್ ಏನು, ಅವಳು ಹೆಂಗೆ ಬೇಕು, ಅವಳು ಕೋಪ ಯಾವಾಗ ಮಾಡ್ಕೊತಾಳೆ, ಅವಳಿಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತು. 4 ವರ್ಷ ಲವ್ ಮಾಡಿದ್ರಲ್ಲ, ಸರಿ ಹೋಯ್ತು, ಮದುವೆ ಆಗೋಯ್ತು. ಮದುವೆ ಆದ 6 ತಿಂಗಳ ಮೇಲೆ ಇವನೇನು ಮಾಡ್ದ, ಅವಳು ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ನಲ್ಲ, ಅವಳಿಗೊಬ್ಳು ತಾಯಿ ಇದ್ಲು, ಅವಳ ತಾಯಿ ಬೇರೆ ಊರಲ್ಲಿರೋದು, ಇವನು ಬೆಂಗಳೂರಲ್ಲಿರೋದು. ಅವಳು ಫೋನಿಂದಲೇ ಟ್ರೈನಿಂಗ್ ಕೊಡ್ತಾಳೆ ಮಗಳಿಗೆ, ಏ ಗಂಡನ ಸಂಬಳ ಕೈ ಇಟ್ಕೊಳೆ, ಗಂಡನ ಕಂಟ್ರೋಲ್ ಇಟ್ಕೊಳೆ,
ಗಂಡನ ಬಿಟ್ಟು ಇನ್ಯಾರು ಇದು ಮಾಡಬೇಡ, ಆಮೇಲೆ ನಿನ್ನ ಗಂಡ ಅವಳ ಜೊತೆ ಮಾತಾಡಬಾರ್ದು, ಇವಳ ಜೊತೆ ಮಾತಾಡಬಾರ್ದು, ಅವಳ ಜೊತೆ ಮಾತಾಡ್ದಾಗ ನೋಡ್ಕೊ, ನಿನಗೆ ಗೊತ್ತಿಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಯಾವ ಮೂಮೆಂಟ್ ಏನು ಚೇಂಜ್ ಆಗಿಬಿಡ್ತಾರೋ, ಯಾರು ನಗ್ಬಿಟ್ರೆ ಹಿಂದೆ ಹೋಗ್ಬಿಡ್ತಾನೆ ನಿನ್ನ ಗಂಡ, ಯಾರಾದ್ರು ಹಾಯ್ ಬಾಯ್ ಅಂದರೆ ಸಾಕು ಓಡ್ಬಿಡ್ತಾನೆ. ಅದಕ್ಕೆ ಆಗಾಗ ಮೊಬೈಲ್ ಚೆಕ್ ಮಾಡು, ಆಗಾಗ ಜಾಬ್ ಚೆಕ್ ಮಾಡು ಅಂತ ತಾಯಿ ಬೇರೆಯವರಿಂದ ಮಗಳಿಗೆ ಕೋಚ್ ಕೊಡ್ತಾ ಇದ್ದಾಳೆ ಮದುವೆ ಆದಮೇಲೆ. ಮದುವೆ ಮುಂಚೆ ಏನೂ ಇಲ್ಲ. ಸರಿ, ಮದುವೆ ಎಲ್ಲ ಆಗಿದೆ. ಮದುವೆ ಆದ 6 ತಿಂಗಳಿಗೆ ಅವನೇನು ಲೇಟಾಗಿ ಬಂದೆ, ಯಾಕೆ ಇಷ್ಟೊತ್ತು ಲೇಟಾಗಿ ಬಂದಿದ್ದೀರಿ, ನೀನು ಎಲ್ಲೋಗಿದ್ದೆ ನೀನು? ಅಮ್ಮ ಹೇಳ್ಕೊಟ್ಟಿರ್ತಾಳೆ, ಗಂಡ 7 ಗಂಟೆ 8 ಗಂಟೆ ಮೇಲೆ ಒಳಗೆ ಮನೆಗೆ ಸೇರ್ಕೊಳ್ಳೋ ಕೇಳು, 7-8 ಗಂಟೆ ಮೇಲೆ ದಾಟ್ ಬಂದರೆ ಕ್ವಶನ್ ಮಾಡು, ಕಮೆಂಟ್ ಮಾಡು, ಎಲ್ಲೋಗಿದ್ದೆ, ಏನು ಮಾಡ್ತಿದ್ದೆ ಎಷ್ಟೊತ್ತು ಅಂತ. 8 ಗಂಟೆ ಮೇಲೆ ಹೋಗೋದಾದ್ರೆ ನನ್ನ ಕರ್ಕೊಂಡೋಗು ಅಂತ ಪ್ರಶ್ನೆ ಮಾಡು ಅಂತೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾಳೆ. ಇಲ್ಲಿ ತಾಯಿ ಮಗಳಿಗೆ ಎಲ್ಲ ಥರ ಗೈಡ್ ಮಾಡಿ ಗಂಡನ ಹೆಂಗೆ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಅವ್ನು ಮನೆಗೆ ಬಂದಾಗಲ್ಲ ದಿನಾ ಗಲಾಟೆ ಹೆಂಡ್ತಿದ್ದು. ಮುಂಚೆ ಅವಳು ಹಿಂಗಿರಲಿಲ್ವಲ್ಲ, ಯಾಕೆ ಹಿಂಗಾರ್ಲ ಅಂತ ಅವ್ಳಿಗೆ ಆಶ್ಚರ್ಯ. ಲವ್ ಮಾಡುವಾಗ ಅವಳು ಏನು ಈ ಥರ ಮಾಡ್ತಿರ್ಲಿಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ಇವಳು ಯಾಕೆ ಹಿಂಗೆ ಕ್ವಶನ್ ಮಾಡ್ತಾಳೆ? ಸಿಕ್ಕಿದ ಲೋಟ ಬಿಸಾಕ್ಬಿಡೋದು, ತಟ್ಟೆ ಬಿಸಾಕ್ಬಿಡೋದು, ಹಾಲು ಚೆಲ್ಬಿಡೋದು, ಪಟ್ ಅಂತ ಏನೋ ಒಂದು ಎತ್ತಾಕ್ಬಿಡೋದು. ಇದು ನೋಡಿ ನೋಡಿ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟು ಏನೋ ಭೂತ ಪ್ರೇತ ಹಿಡಿದಿದ್ಯೇನೋ ಅಂತ ನನ್ನ ಅಂತ ಕರ್ಕೊಂಬಂದಿದ್ದ. ಓ, ಯಾರೋ ಮಾಟ ಮಾಡಿಬಿಟ್ಟಿರ್ಬೇಕು, ನಾವು ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ ಅಂತೇಳಿ ಹೊಟ್ಟೆ ಕಿಚ್ಕೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಇವ್ರಿಗೇನಾಗಿದೆ ನೋಡಿ ಅಂತೇಳಿ ನಂತ ಕರ್ಕೊಂಡು ಬಂದಿದ್ದ. ದಿನ ಗಲಾಟೆ ಅಂತೆ, ಪತ್ನಿಯಿಂದ ಗಲಾಟೆ, ಹೆಂಡತಿಯಿಂದ ಮನೇಲಿ ಗಲಾಟೆ, ಇದು 1 ವರ್ಷದ ತನಕ ನಡೆದಿದೆ. ಇಲ್ಲಿ ಏನಾಗಿದೆ ಅಂದರೆ, ಒಂದು ಹುಡುಗಿ ತನ್ನ ಗಂಡನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೋಸ್ಕರ ಹಲವಾರು ರೀತಿ ಆಟಗಳು ಆಡ್ತಾಳೆ, ಆದರೆ ಅದನ್ನೇನು ಲಾಭ ಇರೋದಿಲ್ಲ. ಎರಡನೇದು, ಈ ನಾನೇ ದಬ್ಬಾಳಿಕೆ ಮಾಡಬೇಕು, ನನ್ನದೇ ಮೇಯ್ನಾಗಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ, ಸಂಕಲ್ಪದಿಂದ ಕೆಲವು ಹೆಂಗಸು ಏನು ಕೈಲಾಗಲಿಲ್ಲ ಅಂದ್ರೂ, ಓದಿರಲ್ಲ, ಒಳ್ಳೆ ಎಜುಕೇಷನ್ ಇರಲ್ಲ, ಒಳ್ಳೆ ಇನ್ಫ್ಲುಯೆನ್ಸ್ ಇರಲ್ಲ, ಆದರೂ ಏನೋ ದಬ್ಬಾಳಿಕೆ ಮನೇಲಿ ಗಂಡನ ಮೇಲೆ, ಓ ಹಂಗೆ ಹಿಂಗೆ ಅಂತೇಳಿ ಜವಾಳ ಮಾಡ್ತಾರೆ. ಈ ಥರದ್ದೆಲ್ಲ ಇವತ್ತು ಮನೇಲಿ ನಡೆದು ಎಷ್ಟೋ ಕೇಸು ಡೈವರ್ಸ್ಗೆ ಹೋಗ್ತಾ ಇದೆ. ಡೈವರ್ಸ್ ಆಗ್ತಿದೆ, ಬೇಸತ್ತು ಬೇರೆ ಕಡೆ ಗಂಡ ಮದುವೆ ಮಾಡ್ಕೊಂಡಿರೋದು ಉಂಟು, ಇವಳು ಹಿಂಗೆ ಆಡ್ತೀನಿ ಅಂದ್ಬಿಟ್ಟು ಇನ್ನೊಂದು ಕಡೆ ಇನ್ನೊಬ್ಳು ಇಟ್ಕೊಂಡಿರೋದು ಉಂಟು. ಹೀಗೆ ಹಲವಾರು ಸಮಸ್ಯೆಗಳು ಮನೆಯಲ್ಲಿ ಹೆಂಡತಿಯಿಂದ ಗಲಾಟೆ ಪ್ರಾರಂಭ ಆಗುತ್ತೆ. ಆಗಿದ್ಮೇಲೆ ಹೆಂಡತಿ ಮನೇಲಿ ಗಲಾಟೆ ಮಾಡಬಾರ್ದು ಅಂದರೆ ಏನು ಮಂತ್ರ, ಏನು ತಂತ್ರ, ಏನು ಮುದ್ರಾ ಮಾಡಬೇಕು ಅನ್ನೋದು ತಿಳಿಸ್ತೀನಿ. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟದೊಂದು ವಿರಾಮದ ಬಳಿಕ, ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಹೆಂಡತಿರು ದಬ್ಬಾಳಿಕೆನ ಮಾಡ್ತಾರೆ ಅಂತ, ಏನೆಲ್ಲ ಕಾರಣಗಳಿಗೆ ಈ ರೀತಿಯಾಗಿ ಆಗುತ್ತೆ ಅಂತ, ನಾನೇ ಮನೆಯಲ್ಲಿ ಎಲ್ಲವನ್ನ ಹಿಡಿತಕ್ಕೆ ಇಟ್ಕೋಬೇಕು ಅನ್ನೋದು ಅಥವಾ ಬೇರೆ ಏನಾದರೂ ರೀಸನ್ಸ್ ಇರುತ್ತೆ? ಹೌದು, ಈಗ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ಗಂಡ ಬೇರೆ ದಾರಿ ಹಿಡಿಬಾರ್ದು, ಬೇರೆಯವಳ ಹತ್ರ ಹೋಗಾಡಬಾರ್ದು, ಮಾತಾಡಬಾರ್ದು, ನೋಡಬಾರ್ದು ಒಂದು, ಮತ್ತು ಅವನೆಲ್ಲಿ ದುಡ್ಡು ತೊಗೊಂಡು ಖರ್ಚು ಮಾಡಿ ಹಾಳು ಮಾಡಿಬಿಡ್ತೇನೆ ಅನ್ನೋದನ್ನು ದುಡ್ಡಿನ ಕೈಲಿ ಇಟ್ಕೊಳ್ಳಿಕ್ಕೆ, ಏ ತಂದೆ ಸಂಬಳ ತಂದ್ಕೊಡ್ಬೇಕು, ಇಲ್ಲದೆ ನಾನು ತೋರ್ಗೋಗ್ಬಿಡ್ತೀನಪ್ಪ, ನಾನು ಹೇಳ್ದಾಗ ನೀನು ಕೇಳಲಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರದ್ದು ಇವತ್ತು ಸಿಕ್ಕಾಪಟ್ಟೆ ನಡೀತಾ ಇದೆ. ಒಂದು, ಎರಡನೇದು, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಮನೇಲಿ ನನ್ನ ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ, ನನ್ನ ಹವಾ ಇದೆ, ನಾನು ನೋಡ್ರೆ ಎಲ್ಲ ಗಪ್ಚಿಪ್ ಅಂತ ಎದ್ಕೋಬೇಕು, ನಾನು ನೋಡ್ರೆ ಮರ್ಯಾದೆ ಕೊಡಬೇಕು, ಏ ಬೇಡಪ್ಪಳು ಸೊಸೆ ಬಂದ್ಲು ಮತ್ತೆ ಬಿಡ್ರಿ ಸೊಸೆ ಬಂದ್ಲು ಅಂತ ಅತ್ತೆ ಹೇಳೋದು ಮಾವನ ಗಂಡನಿಗೆ, ಏಯ್ ಮಾತಾಡಬೇಡ ಕಣೆ ನೀನು ಸೊಸೆ ಬರ್ತಿದ್ದಾಳೆ ಅಂತ ಮಾವ ಹೆಂಡತಿ ಹೇಳೋದು, ಏ ಅದಕ್ಕೆ ಬಂದ್ರಪ್ಪ ಎಲ್ಲ ರೆಡಿಯಾಗಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳೋದು, ನಾದಿನ ಮೈದ ಅಲ್ಲ ಅಂದರೆ ಅದಕ್ಕೆ ಅನ್ನೋದು ಒಂದು ಬಾಂಬ್ ಇದ್ದಂಗೆ ಅವತ್ತಿನ ದಿವಸ ಆ ಸಮಯದಲ್ಲಿ, ಆ ಬಾಂಬ್ ಹಾಕ್ಬಿಡ್ತಾಳೇನೋ ಅನ್ನೋ ಒಂದು ಭಯದಲ್ಲಿ ಎಲ್ಲರೂ ಎಲ್ಲರೂ ಭಯಪಡ್ತಾರೆ. ಇಲ್ಲಿ ಏನಾಗ್ತಿದೆ ಅಂದರೆ, ನಾನೇ ಮೇಲೆ ನೀವೆಲ್ಲ ಯೂಸ್ಲೆಸ್ ಅನ್ನೋ ತನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು. ಎರಡನೇದು, ಇವನು ಕೈಲಿ ಬೊಂಬೆ ಇಟ್ಕೊಂಡ್ಬಿಟ್ರೆ ನಾನು ಇನ್ನು ಬೇರೆ ಬೇರೆ ಆಟಗಳೆಲ್ಲ ಆಡ್ಬೋದಲ್ಲ ಅನ್ನೋದು ಒಂದು ಇರ್ತದೆ. ಮೂರನೇ ರೀಸನ್ನು, ಇವನು ನನಗಾಗಿ ಮಿಸ್ಲಾಗಬೇಕು ವಿನ ಬೇರೆಯವ್ರಿಗಾಗೂ ಮಿಸ್ಲಾಗಬಾರ್ದು, ನನ್ನ ಗಂಡ ನನಗೇ ಇರಬೇಕು, ನನ್ನ ಗಂಡ ಅತ್ತೆ ಸೇವೆ ಮಾಡಬಾರ್ದು, ಮಾವನ ಸೇವೆ ಮಾಡಬಾರ್ದು, ಅಪ್ಪ ಅಮ್ಮ ನೋಡ್ಕೋಬಾರ್ದು, ತಂಗಿರಿಗೇನು ತಂದ್ಕೊಡ್ಬಾರ್ದು, ತಮ್ಮದ್ರಿಗೇನು ತಂದ್ಕೊಳ್ಬಾರ್ದು, ಏನು ನನಗೆ ತಂದ್ಬೇಕು ಮಾತ್ರ, ಅವಳು ತಂಗಿ ತಮ್ಮನಿಗೆ ಗಂಡ ಮಾಡ್ಬೋದು. ಇಲ್ಲಿ ಹೆಂಗಿದೆ ಲಾಜಿಕ್ ಅಂದರೆ, ಗಂಡ ತನ್ನ ಸ್ವಂತ ತಂಗಿ ತಮ್ಮನಿಗೇನು ತಂದ್ಕೊಡೋಂಗಿಲ್ಲ, ಅಕ್ಕ ತಂಗಿರಿಗೇನು ಮಾಡೋಂಗಿಲ್ಲ, ಗಂಡ ತನ್ನ ತಾಯಿ ತಂದೆಗೇನು ಮಾಡೋಂಗಿಲ್ಲ,
ಅದೇ ಗಂಡ ಅವಳು ಏನು ಹೇಳ್ತಾಳೆ, ನಮ್ಮ ಅಪ್ಪನ ನೋಡಿ, ನಮ್ಮ ಅಮ್ಮನ ನೋಡಿ ಕೊಡಿ, ನನ್ನ ತಮ್ಮನ ಕೊಡಿ, ನನ್ನ ತಂಗಿ ಕೊಡಿ ಅನ್ನೋದುಂಟು. ಇವಳು ಎಲ್ಲೋ ಹುಟ್ಟಿ ಯಾವುದೋ ಮನೇಲಿ ಬೆಳೆದವಳು, ಇಲ್ಲಿ ಬಂದು ಇವಳ ಮನೆ ಎಂಟಿಯಾಗಿ ಸೇರ್ಕೊಂಡ್ಮೇಲೆ ಅವ್ರ ಮನೆ ರುಸು ಪ್ರಕಾರ ನಡ್ಕೋಬೇಕು ಇವಳು. ಅದು ಬಂದುಬಿಟ್ಟು ನಾನಿರೋದೇ ಹಿಂಗೆ ಹಾಗೆ ಅಂತೇಳಿ ದರ್ಪಾರ ಮಾಡೋದು ಒಂದಿದೆ. ಅವ್ರ ಮನೇಲಿ ಎಷ್ಟು ತಿನ್ನಕ್ಕೆ ಅನ್ನ ಇರಲ್ಲ, ತೊಟ್ಕೊಳ್ಳೋ ಬಟ್ಟರಲ್ಲ, ಅಂಥ ಮನೇಲಿ ಹೋಗಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಇಲ್ಲಿ ಬಂದುಬಿಟ್ಟು ಏನು ಜೋರ ದಬ್ಬಾಳಿಕೆ ಮಾಡ್ತಾರೆ. ಮೊನ್ನೆ ಹೇಳ್ತಿದ್ದೆ, ನನ್ನ ಹೆಂಡತಿ ಮನೇಲಿ ಒಂದು ದಿವಸ ಮಲ್ಗೋಕ್ಕಾಗಲ್ಲ, ಜಾಗ ಇಲ್ಲ, ಅವ್ರಿಗೊಂದು ಒಳ್ಳೆ ಜಾಗ ಇಲ್ಲ, ಮನೆ ಇಲ್ಲ, ಒಂದು ಆದಾಯ ಇಲ್ಲ. ಅಂಥದ್ರಲ್ಲಿ ಅವ್ರ ಮನೆ ಬಡದ ಮನೆ ಹುಡುಗಿ ಅಂತೇಳಿ ನಾನು ಮದುವೆ ಮಾಡ್ಕೊಂಡ್ಬಂದು ಇವತ್ತು ನಮ್ಮ ಮನೇಲಿ ಎಲ್ಲ ತುಂಬ ರಾಕ್ಷಸಿ ಥರ ಗಲಾಟೆ ಮಾಡ್ತಾಳೆ, ರೋಡಿಸಂ ಮಾಡ್ತಾಳೆ ಅಂತ ಹೇಳ್ತಾ ಇದ್ದ ಒಂದು ಹುಡುಗ. ಇದು ಒಂದು. ಎರಡನೇದು ಅಹಂಕಾರ ಇರುತ್ತೆ. ಅಯ್ಯೋ ನೀ ಥರ ಸಂಬಳೇನು, ನಮ್ಮಪ್ಪ ಕರೋಡ್ಪತಿ, ನಿನ್ನ ಹತ್ತೇನು ಕಾರಿಲ್ಲ, ನಮ್ಮಪ್ಪನ ಮನೆಗೆ ಕಾರಿದೆ ನೋಡು, ನಮ್ಮಪ್ಪನ ಮನೆ ಬಂಗ್ಲೆ ನೋಡು, ನೀನು ಎಂಥ ಸಣ್ಣ ಮನೇಲಿದೆ, ಬಾಡಿಗೆ ಮನೇಲಿದೆ, ಲೀಸ್ ಮನೇಲಿದೆಯಾ ಅನ್ನೋ ಅಹಂಕಾರ, ಹಣದ ಮದ. ಆ ಹಣದ ಮದದಲ್ಲಿ ಬೆಳೆದಂಥ ಹೆಣ್ಣುಮಕ್ಕಳು ಮನೆಗೆ ಬಂದಮೇಲೆ ಗಂಡನ ಮೇಲೆ ದಬ್ಬಾಳಿಕೆ ಮಾಡೋದು, ಅತ್ತೆ ಮಾವನ ಮೇಲೆ ದಬ್ಬಾಳಿಕೆ ಮಾಡೋದು, ಬೇಕು ಅಂತಲೇ ಮನೇಲಿ ಕಲಹಗಳನ್ನು ಸೃಷ್ಟಿ ಮಾಡ್ತಾರೆ. ಕೆಲವು ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಇವತ್ತಿನ ದಿವಸ, ಆದರೆ ಬೇಕು ಅಂತ ಮನೆ ಗಲಾಟೆ ಮಾಡಿಸಿ 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 ನಾವು ಮನೆ ಬಿಟ್ಟು ಹೊಟ್ಟೋಗೋಣ ಅನ್ನೋ ಪ್ಲ್ಯಾನ್ ಮಾಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಇಲ್ಲೇ ಎತ್ಕೊಳ್ಳಿ, ನಾವು ಹೋಗೋಣ. ಕೊನೆಗೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಅಪ್ಪ ನೀನು ಹೆಂಡತಿ ಕಾಟ ತಡೆಯೋಕ್ಕಾಗಲ್ಲ, ಎಲ್ಲರೂ ಹೋಗಿ ಬೇರೆ ಕಡೆ ಮನೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡಪ್ಪ ಅನ್ನೋ ಲೆವೆಲಿಗೆ ಬರೋ ಮಾಡ್ತಾಳೆ. ಯಾವ ಮನೆಯಲ್ಲಿ ಹೆಂಡತಿ ಬೇಕು ಅಂತಲೇ ಗಲಾಟೆ ಮಾಡ್ತಾಳೋ, ಬೇಕು ಅಂತಲೇ ಇಲ್ಲದ ಸಲ್ಲದ ಆರೋಪಗಳನ್ನು ಒರೆಸ್ತಾಳೋ, ಬೇಕು ಅಂತ ಇಲ್ಲದೆಲ್ಲ ಚಾರಿಗಳನ್ನು ಹೇಳ್ತಾಳೋ, ಅಪಪ್ರಚಾರ ಮಾಡ್ತಾಳೋ, ಅಂತಳು ಪಂಚ ಜನ್ಮ ಅಥವಾ ಶ್ವಾನ ಜನ್ಮ ಅಂತ ಐದು ಜನ್ಮಗಳ ಕಾಲ ನಾಯಿ ಗುರ್ತಾಳಂತೆ. ಒಂದು ನಾಯಿಗೆ ಮಿನಿಮಮ್ ಅಂದರೆ 13 ವರ್ಷ ಆಯಸ್ಸು. 13 ವರ್ಷ ಆಯಸ್ಸಿರುವಂಥ ಒಂದು ಪ್ರಾಣಿ ನಾಯಿ. ಆ ನಾಯಿಯಾಗಿ ಎಲ್ಲ ಜಾಗದಲ್ಲೂ ಅಲ್ಕೊಂಡು ಅಲ್ಲಿ ತಿನ್ಕೊಂಡು ಮಲ್ಕೊಳತ್ತಂತೆ. ಆ ಜನ್ಮಕ್ಕೆ ಹೋಗ್ತಾಳಂತೆ. ಆದ್ದರಿಂದ ಗಂಡನ ಮನೇಲೇ ತಾನು ಗಂಡ ತಂದಾಕೋ ತಿಂದ್ಕೊಂಡು, ಗಂಡ ಇರೋರು ಮನೇಲೇ ಎದ್ದು ಅವನ ವಾಸ್ತುವನ್ನೇ ಎತ್ಕೊಂಡು ಅವನ ದುಡ್ಡೇ ತೊಗೊಂಡು ಅವನು ಕೊಟ್ಟಿರೋದೇ ತಿನ್ಕೊಂಡು ಬೆಳ್ಕೊಂಡು ಮಾಡಿ ಅವನ ಋಣದಲ್ಲೇ ಇದ್ದಾಗ ಸುಮ್ಮನೆ ಗಂಡನ ಮೇಲೆ ಗಲಾಟೆ ಮಾಡೋದು, ಅಪಪ್ರಚಾರ ಮಾಡೋದು ಇದೆಲ್ಲ ಮಾಡಿದ್ರೆ ಐದು ಜನ್ಮಗಳ ಕಾಲ ನಾಯಿಯಾಗಿ ಹುಡ್ತಾಳೆ ಅಂತ ಗರುಡ ಪುರಾಣ ಹೇಳುತ್ತೆ. ಇವತ್ತಿನ ಎಷ್ಟೋ ನಾಯಿಗಳಿಗಾಗಿ ಅಂದರೆ ಇದೇ ಥರ. ಇವತ್ತು ನಾಯಿಗಳ ಸಂಖ್ಯೆ ಯಾಕೆ ಹೆಚ್ಚಿಗೆ ಆಗ್ತಿದೆ ಅಂದರೆ ಈ ಥರದೆಲ್ಲ ಮಾಡಿ 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 ಸತ್ತೋಗ್ಬಿಡ್ತಾರೆ. ಅದರಿಂದ ಗಂಡನಿಗೆ ನೆಮ್ಮದಿ ಕೊಡದೇ ಇರೋಂಥ ಹೆಂಡತಿ, ಗಂಡನ ಸೇವೆ ಮಾಡದೇ ಇರುವಂಥ ಹೆಂಡತಿ, ಗಂಡನಿಗೆ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಹೆಂಡತಿ, ಇವರೆಲ್ಲರೂ ನಾಯಿ ಆಗ್ತಾರೆ, ಶ್ವಾನರಾಗಿ ಉಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ನಾಯಿ ಥರ ಯಾವಾಗಲೂ ಬೊಗಳ್ತಾನೆ ಇರ್ತಾಳೆ ಅವಳು ಮನೆ ಒಳಗಡೆ, ನಾಯಿ ಥರ ಕೂಗಾಡ್ತಿರ್ತಾಳೆ. ಏನು ಇಲ್ಲ ಅಂದರೆ ನಿನ್ನ ಎಂಥ ಗಂಡ ನೀನು ಅಂಥವ್ ನಿಂತವ್ನು ನಟ್ಟೆ, ಒಂದು ಸ್ಕೂಟರ್ ತೊಗೊಳ್ಳಿಲ್ಲ, ಒಂದು ಕಾರ್ ಇಲ್ಲ, ಒಂದು ಟಿ ವಿ ಇಲ್ಲ, ಒಂದು ಫ್ರಿಜ್ ಇಲ್ಲ, ಹಂಗೆ ಹಿಂಗೆ ನಿನ್ನ ಕಟ್ಕೊಂಡು ನಾನು ಹಾಳಾಗೋದೆ, ನನಗೆ ಎಂತಿದ್ದವರು ನೋಡ್ಕೊಳ್ಳೋಕೆ ಬಂದಿದ್ರು, ನಾನು ಹೋಗಿ ನಿನ್ನ ಕಟ್ಕೊಂಬಿಟ್ಟೆ, ನಮ್ಮ ಅಪ್ಪ ಅಮ್ಮನ ಬಂದಕ್ಕೆ ಎಂತಿದ್ದು ಸ್ಮಾರ್ಟಾಗಿರೋರು ಎಂಥ ದೊಡ್ಡ ದೊಡ್ಡ ಐಶ್ವರ್ಯ ಇರುವಂಥ ವ್ಯಕ್ತಿ ಬಂದು ನಾನು ರಿಜೆಕ್ಟ್ ಮಾಡಿ ನಿನ್ನ ಕಟ್ಕೊಂಡು ಒಂದೊತ್ತು ಊಟಕ್ಕಿಲ್ಲ, ಒಂದು ಬಟ್ಟಕ್ಕಿಲ್ಲ, ಹಂಗೆ ಹೇಗೆ ಅಂತ ಒಂಥರ ಗಲಾಟೆ. ಇನ್ನೊಂದು, ಎಲ್ಲ ಇದ್ದು ಶ್ರೀಮಂತಿಕೆ ಇದೆ ಗಂಡನ ಮನೇಲಿ, ಭಾಳ ಜೋರಾಗಿ ಶ್ರೀಮಂತಿಕೆ ಇದ್ದರೂ ಕೂಡ ನೀನು ನನ್ನ ಗುಲಾಮನ ಆಗಬೇಕೇ ವಿನಃ ಬೇರೆಯವ್ರು ನೀವು ಸೇವೆ ಮಾಡಬಾರ್ದು. ಇದು ಅವಳಿ ತಾಯಿ ಹೇಳ್ಕೊಡ್ತಿರ್ತಾಳೆ ಇವಳಿಗೆ. ತಾಯಿ ಬದುಕಿದ್ರೆ ಕೆಲವು ತಾಯಿ ಹೇಳ್ತಾರೆ ಹಂಗೆಲ್ಲ ಮಾಡಬಾರ್ದಮ್ಮ ಗಂಡನ ಸೇವೆ ಮಾಡಬೇಕು ಅಂತ. ಕೆಲವು ತಾಯಿ ಇರ್ತಾರೆ ಗಂಡನ ಹದಬಸ್ತ್ರ ಇಟ್ಕೊಂಬಿಡು ಅಂತ. ಗಂಡನ ಹದಬಸ್ತ್ರ ಇಟ್ಕೊಂಡಿದ್ದ್ಯಾರೇ ನೀನು ಇರ್ತೀಯ, ಇಲ್ಲ ಅಂದರೆ ನೀನು ಬೀದಿ ತಳ್ಳಿಬಿಡ್ತಾರೆ, ಇನ್ನೊಂದು ಮದುವೆ ಮಾಡ್ಕೊಂಬ. ಈ ಥರದೆಲ್ಲ ಕೆಟ್ಟ ಹೇಳಿಕೊಟ್ಟು ಪತಿಶಾಪಕ್ಕೆ ಗುರಿಯಾಗುವಂಥ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ಇವತ್ತು. ಅದರಿಂದ ಯಾವ ಗಂಡ ಅವಳಿಗೆ ಬಾಳು ಕೊಟ್ಟಿದ್ದಾನೋ, ಯಾವ ಗಂಡ ಅವಳಿಗೆ ಊಟ ತಿಂಡಿ ಇಟ್ಟು ಮನೆ ಕೊಟ್ಟು ಎಲ್ಲ ಮಾಡಿರ್ತಾನೋ, ಅಂಥ ಗಂಡನಿಗೆ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಸ್ತ್ರೀ ಹೆಂಡತಿ, ಅಂಥ ಹೆಂಡತಿಗೆ ಇನ್ನೆಲ್ಲೇ ಇಲ್ಲೇ ಹುಟ್ಟರೂ ಕೂಡ ಅವಳು ಸುಖ ಇರೋ ಸಾಧ್ಯ. ನಾಯಿ ಜನ್ಮಕ್ಕೆ ಹೋಗ್ಬಿಡ್ತಾಳೆ ಅಂದ್ರೆ ಗುರುಜಿ, ನಾಯಿ ಜನ್ಮ ಅಂತ ಹೇಳಿದ್ರಲ್ವಾ, ಅದನ್ನ ಹೇಳ್ಕೊಟ್ಟವರು ಮಾಡಿದವರು ಇಬ್ಬರಿಗೂ ಅದು ತಟ್ಟತ್ತಲ್ವಾ ಶಾಪ? ಯಾರು ಚಾಡಿ ಹೇಳ್ಕೊಡ್ತಾರಲ್ಲ ಅವ್ರು ಬಂಜಿಯಾಗಿಡ್ತಾರಂತೆ. ಈಗ ನಿಮಗೆ ನಿಮ್ಮಅಮ್ಮ ಹೇಳ್ಕೊಡ್ತಿರ್ತಾರೆ, ಏ ಹೆಂಗ್ ಮಾಡ್ಬೇಡನೆ, ಹಿಂಗ್ ಮಾಡೆ, ಹಿಂಗ್ ಮಾಡೆ ಅಂತ. ನೀವು ನಾಯಿ ಜನ್ಮಕ್ಕೆ ಹೋದ್ರೆ ನಿಮ್ಮಅಮ್ಮ ಬಂಜಿಯಾಗಿಡ್ತಾರಂತೆ, ನೆಕ್ಸ್ಟ್ ಜನ್ಮಕ್ಕೆ ಸಂತಾನನೇ ಇರೋದಿಲ್ಲಂತೆ. ಯಾವ ಟೆಸ್ಟು ಬೇಬಿ ಮಾಡಿದ್ರು ಮಕ್ಕಳಾಗಲ್ಲ, ಏನೇನು ಪ್ರೊಸೆಸ್ ಇದೆಯೋ ಮೆಡಿಕಲ್ ಸೈನ್ಸಲ್ಲಿ, ಯಾವ್ದು ಮಾಡಿದ್ರು ಕೂಡ ಮಕ್ಕಳೇ ಆಗೋದಿಲ್ವಂತೆ, ಈ ಕರ್ಮ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಮನೆ ಒಳಗಡೆ ಹೆಂಡತಿ ಗಲಾಟೆ ಪ್ರಾರಂಭ ಮಾಡೋದು, ಯಾವಾಗಲೂ ಮನೇಲಿ ಹೆಂಡತಿಯಿಂದ ಗಲಾಟೆ, ಮನೇಲಿ ಶಾಂತಿ ಇಲ್ಲ, ಗೃಹ ಕಲಹ. ಪತ್ನಿಯಿಂದ ಗೃಹ ಕಲಹ, ಹೆಂಡತಿಯಿಂದ ಗೃಹ ಕಲಹ, ಕಲಹನೇ ಗಲಾಟೆ ಮಾಡೋದು. ಆ ಥರ ಇದ್ದಾಗ ಗಂಡಸರು ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಮಾಡಬೇಕು, ಯಾವ ತಂತ್ರ ಮಾಡಬೇಕು, ಆಗ ಮಾಡಿದಾಗ ಹೆಂಡತಿಯಿಂದ ಮನೇಲಿ ಗಲಾಟೆ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಇದು ಭಾಳ ವಿಶೇಷವಾದಂಥ ಒಂದು
ಮುದ್ರಾ ಮಂತ್ರ ತಂತ್ರ ಇದು ಮಾಡಿದ್ದೆ ಆದರೆ ಎಷ್ಟೋ ಜನರು ಗಂಡಸರಿಗೆ ಪಾಪ ನೆಮ್ಮದಿ ಸಿಗುತ್ತೆ ಅಂತೇಳಿ ಎಪಿಸೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ಆ ಮುದ್ರಾ ಮಂತ್ರ ತಂತ್ರ ಯಾವುದು ಅನ್ನೋದನ್ನು ನಿಮ್ಮಿಂದ ತಿಳ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವಿನ ಹೇಳ್ತಾ ಇದ್ರಿ ಮುದ್ರಾ ಮಂತ್ರ ತಂತ್ರದ ಮೂಲಕ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಳೋದು ಅಂತ ತಿಳಿಸಿ ಗುರುಜಿ. ಯಾವ ಮನೆಯಲ್ಲಿ ಗಂಡಸಿಗೆ ಹೆಂಡತಿಯಿಂದನೇ ಮಾನಸಿಕವಾಗಿ ನಲ್ತಾನೋ ಮನೆಗೋಕೆ ಭಯಪಡ್ತಾನೆ. ಓ, ಹೆಂಡತಿ ತುಂಬ ಗಲಾಟೆ ಮಾಡ್ತಾಳಪ್ಪ, ಊಟಕ್ಕಿಟ್ಬಿಡೋದು, ಊಟ ಮಾಡ್ತಿದ್ವಾಗಲೇ ಗಲಾಟೆ ಶುರು ಮಾಡೋದು. ಆಮೇಲೆ ಮನೇಲಿ ಅವ್ರ ತಾಯಿನೂ ಗಂಡನ ಕೋಪನ ಅತ್ತೆ ಮೇಲೆ ತೀರಿಸ್ಕೊಳ್ಳೋದು, ಗಂಡನ ಕೋಪನ ಮಾವ ಮೇಲೆ ತೀರಿಸ್ಕೊಳ್ಳೋದು, ಮಕ್ಕಳ ಮೇಲೆ ತೀರ್ಸ್, ಈ ಥರದ್ದೆಲ್ಲ ನಡೀತಾನೆ ಇದೆ ಮನೆಯಲ್ಲಿ. ತಾನೇ ಆ ಮನೆ ಸೊಸೆಯಾಗಿ ಆ ಮನೇಲಿ ನನಗೂ ಒಂದು ಅಧಿಕಾರ ಇದೆ, ನಾನು ಈ ಮನೆ ನಡೆಸ್ಕೊಳ್ಳೋಗುವಂಥ ಲೀಡರ್ ನಾನು ಅನ್ನೋ ವಿಶ್ವಾಸನ ಇಲ್ದೇ ಒಂಥರ ಕಪಿತರ ಆಟ ಆಡ್ತಾರಲ್ಲ, ಅಂತೂ ಭಾಳ ಕರ್ಮ ಅನುಭವಿಸ್ಬಿಡ್ತಾರೆ. ಎಷ್ಟೋ ಜನಕ್ಕೆ ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ಏನೇನೋ ನಡೆದೋಗಿದೆ. ಇಲ್ಲಿ ಏನಾಗ್ತಿದೆ ಅಂದರೆ ಜಾತಕ ನೋಡಿ ಮದುವೆ ಮಾಡ್ಕೊಳ್ತಾರೆ, ಅದು ಈ ಗೋಳು. ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ, ಇದೇ ಗೋಳು. ಮತ್ತು ಬೇರೆ ಕ್ಯಾಸ್ಟಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರುತ್ತೆ, ಅಲ್ಲೂ ಇದೇ ಗೋಳು. ಅರೇಂಜ್ ಮ್ಯಾರೇಜ್ ಮಾಡಿದ್ರು ಇದೇ ಗೋಳು. ಹಾಗಾದರೆ ಏನಕ್ಕೆ ಈ ಥರ ಆಗ್ತಿದೆ ಅಂತಂದರೆ ಆ ಹೆಂಗಸಿನಲ್ಲಿ, ಆ ಹೆಂಡತಿನಲ್ಲಿ ಏನಾದರೂ ಪೂರ್ವಜನ್ಮದಲ್ಲಿ ಆತನ ಮೇಲೆ ದ್ವೇಷ ಅಸೂಯೆಗಳಿತ್ತು ಅಂದರೆ ಈ ರೂಪದ ತಿಳಿಸ್ಕೊಳ್ಳುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಕರ್ಮ ಸಿದ್ಧಾಂತ. ಒಂದು ಈ ಥರ ದೋಷ ಇರುವಂಥ ಹೆಂಡತಿರು ಏನಾದರೂ ಸಿಕ್ಕಿಬಿಟ್ರೆ ಮನೇಲಿ ಗಂಡ ಏನು ಮಾಡಬೇಕು, ವಿವಾಹ ದೋಷಕ್ಕೆ ಶಾಂತಿ ಮಾಡ್ಕೋಬೇಕಂತೆ. ಇದು ವಿವಾಹ ದೋಷದ ಕೊರತೆ. ಲಗ್ನ ಅಂದರೆ ಇಬ್ರಿಗೂ ಮ್ಯಾಚ್ ಆಗೋದಿಲ್ಲ, ಲವ್ ಮಾಡಿಟ್ಕೋತಿದ್ದರೆ ಮ್ಯಾಚ್ ಆಗುತ್ತೆ. ಸಾಂಪ್ರದಾಯಕ್ಕೆ ಮದುವೆ ಆದಾಗಲೇ ಇದು ಹೊರಗೆ ಬರೋದು ಇವೆಲ್ಲ. ಲವ್ ಮಾಡ್ಕೊಂಡು ಇದ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಗಂಡ ಹೆಂಡತಿಯಿಂದ ಒಂದು ಪೊಸಿಷನ್ಗೆ ಹೋಗ್ತಾರೋ, ಒಂದು ಅಧಿಕಾರ ಸಿಗುತ್ತೋ, ಗಂಡ ಅನ್ನೋ ಅಧಿಕಾರ ಹೆಂಡತಿ ಅನ್ನೋ ಅಧಿಕಾರ ಸಿಕ್ಕಿದಾಗ ಹಾರೋಸ್ಕೋಪಲ್ಲಿ ಡಿಫ್ರೆನ್ಸ್ ಶುರುವಾಗ್ಬಿಡುತ್ತೆ. ಅಂದರೆ ವಿವಾಹ ಲಗ್ನದಲ್ಲಿ ದೋಷ, ವಿವಾಹದಲ್ಲಿ ದೋಷ. ಅದಕ್ಕೆ ಮ್ಯಾಚ್ ಮಾಡಬೇಕು, ಕರೆಕ್ಟಾಗಿ ನೋಡಿ ಮ್ಯಾಚ್ ಮಾಡಿ ಮದುವೆ ಮಾಡಬೇಕು. ಮದುವೆ ಮಾಡಬೇಕಲ್ಲ ಅಂತೇಳಿ ಮಾಡಿಬಿಡೋದಲ್ಲ, ಬೇಗ ಮಾಡ್ಬೇಕು ಮದುವೆನ ಅಂತ ಅವ್ನು ಮಾಡ್ಕೊಬಾರ್ದು. ಅಥವಾ ಬೇಗ ಮದುವೆ ಮಾಡಿಕೊಟ್ಬಿಡು ನನ್ನ ಮಗಳನ್ನ, ಬೇಗ ಮನೇಲಿ ಇಟ್ಕೋಬಾರ್ದು ನನ್ನ ಮಗಳನ್ನ ಅಂತೇಳಿ ಬೇಗ ಮಾಡಬೇಕಲ್ಲ ಅಂತ ಸಂಕಟಕ್ಕೆ ಮದುವೆ ಮಾಡಿಬಿಟ್ರೆ ಇದು ಗೋಳಾಗುತ್ತೆ. ಅದಕ್ಕೆ ಹಾರೋಸ್ಕೋಪ್ ಮ್ಯಾಚ್ ಮಾಡಬೇಕು. ಹಾರೋಸ್ಕೋಪ್ ಚೆನ್ನಾಗಿ ಮ್ಯಾಚ್ ಆಯಿತು ಅಂತಂದರೆ ಅವ್ರು ಚೆನ್ನಾಗಿರ್ತಾರೆ, ಇಲ್ಲ ಅಂದರೆ ಭಾಳ ತೊಂದರೆಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ವಿವಾಹದಲ್ಲಿರತಕ್ಕಂಥ ದೋಷಗಳನ್ನು ತೆಗೆಯೋದಕ್ಕೆ ಒಂದು ಕಾಳಿಕಾ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮುದ್ರಾ ಮಂತ್ರ ತಂತ್ರವನ್ನು ಹೇಳಿದ್ದಾರೆ. ಯಾವ ಮನೆಯಲ್ಲಿ ಹೆಂಡತಿಯಿಂದನೇ ಮನೆಯಲ್ಲಿ ಅಶಾಂತಿ, ಅಶಾಂತಿ ಅಂದರೆ ಗಲಾಟೆ ಎಬ್ಸೋದು, ಮನೆಯೊಳಗೆ ಕಲಹಗಳನ್ನ ಸೃಷ್ಟಿ ಮಾಡೋದು ಸಣ್ಣ ಪುಟ್ಟ ನೆಪದಲ್ಲಿ, ಮತ್ತು ಗಂಡನ ಮೇಲೆ ದೌರ್ಜನ್ಯ, ಗಂಡನ ಸ್ಥಾನಮಾನಕ್ಕೆ ಧಕ್ಕೆ ತರ್ತಾರೋ ಅಂಥ ಮನೆಗಳಲ್ಲಿ ಆ ಮನೆ ಯಜಮಾನ ಏನು ಮಾಡಬೇಕಪ್ಪ ಅಂತಂದರೆ ಕಾಳಿಕಾ ಮುದ್ರ ಧಾರಣೆ ಮಾಡಿ ಮಂತ್ರ ಹೇಳಬೇಕಂತೆ. ಆ ಮುದ್ರೆ ಹೇಗಿದೆ ಅಂದರೆ ನೋಡಿ, ನಮ್ಮೆಲ್ಲ ಬೆರಳುಗಳನ್ನ ಚೆನ್ನಾಗಿ ಅರಳಿಸ್ಕೊಳ್ಳೋದು, ಎಲ್ಲ ಬೆರಳು ಚೆನ್ನಾಗಿ ಅರಳಿಸ್ತಾ, ಇದಕ್ಕೆ ಸಂದಂಶ ಮುದ್ರ ಅಂತಾರೆ, ಇದಕ್ಕೆ ಸಂದಂಶ ಅಂತಾರೆ. ಹೀಗೆ ಒಂದಕ್ಕೊಂದು ಟಚ್ ಮಾಡೋದು, ಸೈನಸ್ ಟು ಸೈನಸ್ ಟಚ್ ಮಾಡಬೇಕು. ಹೀಗೆ ಈ ರೀತಿ ಟಚ್ ಮಾಡಿದಾಗ ಇದಕ್ಕೆ ಹಾಕಿನಿ ಮುದ್ರಾ ಅಥವಾ ಮಹಾಕಾಳಿ ಮುದ್ರಾ ಅಂತ ಕರೀತಾರೆ. ಹೀಗೆ ಮಾಡಿಕೊಂಡು ಇದನ್ನು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಇದು ದಕ್ಷಿಣ ಕಾಳಿ ಮಂತ್ರ ಅಂತಲೂ ಕರೀತಾರೆ. ಇದು ಕೆಲವು ಬೀಜಾಕ್ಷರಗಳಿವೆ, ವಿಶೇಷವಾದಂಥ ಬೀಜಾಕ್ಷರ ಏನದು, ಓಂ ಧಾಂ ಧೀಂ ಧೂಂ ದುರ್ಝಟೆ ಪತ್ನಿ ವಾಂ ಮೀಂ ಓಂ ವಾಗದೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾದೇವಿ ಶಾಂ ಶೀಂ ಶಂ ಮಮ ಶುಭಂ ಕೊರು ಕೊರು ಅಂತ ಹೇಳಬೇಕು. ಇಲ್ಲಿ ಪತ್ನಿ ವಾಮ್ ಅಂತ ಮಂತ್ರ ಬಂತು, ನನ್ನ ಹೆಂಡತಿಂದ ಪತ್ನಿ ವಾಮ್ ಮೀಂ ಪೂಂ ವಾಗದೀಶ್ವರಿ, ಅವಳ ಮಾತಿನಲ್ಲಿ ವಾಕ್, ಅವಳ ಮಾತಿನಲ್ಲಿ ಇರತಕ್ಕಂಥ ಎಲ್ಲ ದೋಷಗಳನ್ನು ತೆಗೆದುಹಾಕುವಂತ. ಓಂ ಧಾಂ ಧೀಂ ಧುಂ ದುರ್ಝಟೆಯೇ, ಓಂ ಧಾಂ ಧೀಂ ಧುಂ ದುರ್ಝಟೆಯೇ ಪತ್ನಿ ವಾ ಮೀಂ ಪೂಂ ವಾಗದೀಶ್ವರಿ ಕ್ರಾಂ ಕ್ರೀಂ ಪ್ರೂಂ ಕಾಳಿಕಾ ದೇವಿ ಶಾಂ ಶೀಂ ಶಂ ಮಮ ಶುಭಂ ಕುರು ಕುರು ಅಂತ ಹೇಳಬೇಕು. ನನ್ನ ಮನೆಯಲ್ಲಿ ಶುಭವನ್ನು ಮಾಡು ಅಂಥೇಳಿ ಈ ಮುದ್ರೆ ಧಾರಣೆ ಮಾಡಿಕೊಂಡು ಓಂ ಧಾಂ ಧೀಂ ಧುಂ ದುರ್ಝಟೆ ಪತ್ನಿ ವಾಂ ಮೀಂ ಪುಂ ವಾಗದೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾ ದೇವಿ ಶಾಂ
ಶ್ರೀಂ ಶಂ ಮಮ ಶುಭಂ ಕೊರೋ ಕೊರೋ ಅನ್ನೋ ಮಂತ್ರ ಹೇಳಬೇಕು. ಹೀಗೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಈ ಮಂತ್ರವನ್ನು ಹೇಳಬೇಕು. ಓಂ ದಾಂ ದೀಂ ದುಂ ದುರ್ಝಟ ಹೇ, ನನ್ನ ಹೆಂಡತಿಯಿಂದ ಯಾವುದೇ ದುರ್ಘಟನೆಗಳು ನಡೆದೇ ಇರಲಿ. ಧಾಂ ದೀಂ ದುಂ ಅಂದರೆ ದುರ್ಗಾದೇವಿ ಮಂತ್ರ ಇದು, ಬೀಜಾಕ್ಷರ. ಪತ್ನಿ ವಾಂ ಮೀಂ ಓಂ ವಾಗದೀಶ್ವರಿ, ನನ್ನ ಪತ್ನಿಯಿಂದ ವಾಕನ ಮಾತಿನಲ್ಲಾಗಲಿ, ವಿಚಾರ ವೀಂ ವಿಚಾರಣೆಯಿಂದೇ ಆಗಲಿ, ಪೂಂ ಊಹಾಪೋಹಗಳಿಂದ ಆಗಲಿ, ಸಂಶಯದಿಂದ ಆಗಲಿ ಡೌಟ್ ಪಟ್ಟು ಗಲಾಟೆ ಮಾಡೋದಕ್ಕೆ ಮನಸ್ಸು ಕೊಡಬೇಡ. ವಾಗದ ಈಶ್ವರಿ ಕ್ರಾಂ ಕ್ರೀಂ ಕ್ರೂಂ, ಕ್ರೋಧ ಲೋಭ ಮೋಹ ಹೊಟ್ಟೆ ಕಿಚ್ಚಿಂದ ಕೋಪದಿಂದ ಯಾವುದೇ ರೀತಿಯದಾಗಲೂ ಕೂಡ ಅವಳು ನಮ್ಮ ಮೇಲೆ ದೌರ್ಜನ್ಯ ಮಾಡದೇ ಇರಲಿ. ಕಾಳಿಕಾದೇವಿ ಶಾಂ ಶೀಂ ಶಂ, ಶಾಂತಿಯಿಂದ ಸಹನೆಯಿಂದ ಸುಖದಿಂದ ನನ್ನ ಮನೆಯಲ್ಲಿ ಶುಭವನ್ನು ಮಾಡುವಂತೆ ಅವಳ ಮುಖಾಂತರ ಮಾಡು ಅಂಥೇಳಿ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡುವಂಥ ವಿಶೇಷವಾದಂಥ ಮಂತ್ರ. ಶಾಂ ಶೀಂ ಶಂ ಮಮ ಶುಭಂ ಕೊರು ಕೊರು, ನನಗೆ ಶುಭವನ್ನು ಮಾಡು ಅಂದಾಗ ಅವಳೆಂಥ ರೌಡಿ ಆಗಿರಲಿ, ಅವಳೆಂಥ ಚಂಡಿನೇ ಆಗಿರಲಿ, ಅವಳೆಂಥ ಕೋಪಿಷ್ಠೆ ಆಗಲಿ, ಈ ಮಂತ್ರ ದಿನ ದಿನ ಮಾಡ್ತಾ ಮಾಡ್ತಾ ಹೆಂಡತಿ ನೋಡ್ತಾ ಇದ್ದರೆ, ಹೆಂಡತಿನ ಸ್ಪರ್ಶ ಮಾಡ್ತಿದ್ರೆ, ಮುಟ್ತಾ ಇದ್ದರೆ ಅವಳು ಶಾಂತಿ ಆಗ್ತಾಳಂತೆ, ಮಗು ಥರ ಆಗಿಬಿಡ್ತಾಳಂತೆ. ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ಒಂದು ನಿಂಬೆಹಣ್ಣು ತೊಗೊಳ್ಳೋದು, ನಿಂಬೆಹಣ್ಣು ಕೈಲಿಟ್ಕೊಂಡು ಅದಕ್ಕೊಂದು 100 ಸಲ ಮಂತ್ರ ಹಾಕಬೇಕು. ಏನು? ಓಂ ಧಾಂ ಧೀಂ ಧುಂ ದುರ್ಝಟ ಹೇ ಪತ್ನಿ ವಾಮೀ ಮುಂ ವಾಗದೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾದೇವಿ ಶಾಂ ಶೀಂ ಶಂ ಮಮ ಶುಭಂ ಕೊರು ಕೊರು ಅಂಥೇಳಿ 100 ಸಲ ಹೇಳಿದ್ಮೇಲೆ ಆ ನಿಂಬೆಹಣ್ಣು ತೆಗೆದು ಬ್ಯೂಟಿಫುಲ್ಲಾಗಿ ಕಟ್ ಮಾಡಿ ರಸ ಹೆಣ್ಬಿಟ್ಟು ಅವಳಿಗೆ ಹೆಂಡತಿ ಕೂಡಿಸ್ಬಿಟ್ಟ ಅಂದರೆ ಅವಳಿರತಕ್ಕಂಥ ಕ್ರೋಧ ಮಾತ್ಸರ್ಯ ಲೋಭ ಎಲ್ಲವೂ ಶಾಂತಿ ಆಗ್ತದಂತೆ. ಈ ರೀತಿ ಮಾಡಿದ್ದೆ ಆದರೆ ಪತ್ನಿಯಿಂದ ಕಲಹ ಪ್ರಾರಂಭ ಆಗ್ತಿರೋ ಮನೆಗಳಲ್ಲಿ ಈ ಮನೆಯಲ್ಲಿ ಈ ಶಾಂತಿ ಮಂತ್ರ. ಅದಕ್ಕೆ ದಿನನಿತ್ಯ ಮನೆಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ತಂತೆ. ಮಾಂಗಲ್ಯ ದೋಷ, ವಿವಾಹದಲ್ಲಿ ದೋಷಗಳಿದ್ದಾಗ ಆಗುವಂಥ ಸೈಡ್ ಎಫೆಕ್ಟು ಇದು. ಅದರಿಂದ ಲವ್ ಮಾಡಿದಾಗಿರಲಿಲ್ಲ, ಮದುವೆ ಆದಮೇಲೆ ಆಯಿತು. ಹೀಗಾಗಿ ವಿವಾಹದಲ್ಲಿ ದೋಷ ಬಂದಾಗ ಮದುವೆಯಲ್ಲಿ ಇರತಕ್ಕಂಥ ದೋಷದ ಸೈಡ್ ಎಫೆಕ್ಟನ್ನು ನಿವಾರಣೆ ಮಾಡಲಿಕ್ಕೆ ಇದು ಕಾಳಿಕಾ ತಂತ್ರ ಸಾಧನೆ. ಹಿಂದಿನ ಕಾಲದಲ್ಲಿ ಇದನ್ನು ಹೇಳ್ತಾ ಇದ್ರು. ಆದ್ದರಿಂದ ಈ ಮಂತ್ರವನ್ನು ಯಾರು ಮನೆಯಲ್ಲಿ ಪುರುಷರು ಜಪ ಮಾಡ್ತಾರೋ ಅವ್ರಿಗೆ ಈ ಒಂದು ಹೆಂಡತಿಯಿಂದ ಉಂಟಾಗುವಂಥ ಕಲಹಗಳು ಸರಿ ಬರೋದಿಲ್ಲ ಅಂಥೇಳಿ ನಮ್ಮ ಹಿರಿಯ ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಇದನ್ನು ಭಾಳ ಚೆನ್ನಾಗಿ ಉಲ್ಲೇಖನ ಮಾಡಿ ಸಮಾಜಕ್ಕೆ ಗಿಫ್ಟ್ ಮಾಡಿದ್ದಾರೆ. ಅದಿವೆಲ್ಲ ನಾವು ಮರೆತುಬಿಟ್ಟು ಇವತ್ತು ಏನೇನೋ ಮಾಡ್ತಾ ಇದ್ದೀವಿ. ಅದರಿಂದ ಹೆಂಡತಿಯಿಂದ ಗಲಾಟೆ, ಹೆಂಡತಿಯಿಂದ ಮನೆಯಲ್ಲಿ ಶಾಂತಿ ಇಲ್ಲ, ಹೆಂಡತಿಯಿಂದನೇ ಗಲಾಟೆ 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 ಅನ್ನೋರಿಗೆ ಇದೊಂದು ಎಪಿಸೋಡ್ ಅನುಕೂಲ ಆಗಲಿ ಅಂಥೇಳಿ ನನ್ನದೇ ಆದಂಥ ಒಂದು ಜ್ಞಾನ ಹಂಚ್ಕೊಂಡಿದ್ದೀನಿ. ಇದು ಎಷ್ಟು ಉಪಯುಕ್ತ ಆಗುತ್ತೋ ಅವ್ರಿಗೆ ಗೊತ್ತಿದೆ. ತುಂಬ ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಮನೆಗಳಲ್ಲಿ ಇದು ಕಾಮನ್ ಆಗಿ ಇತ್ತೀಚೆಗೆ ನಡೀತಾ ಇರುವಂಥದ್ದು. ಎಷ್ಟೋ ಕುಟುಂಬಗಳಿಗೆ ಈ ಒಂದು ಮಂತ್ರ ತಂತ್ರ ಮುದ್ರಾ ಉಪಯೋಗ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರೆ ಧನ್ಯವಾದಗಳು ಗುರುಜಿ. ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಿದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ ಮತ್ತು ನಂಬರ್ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.